प्रीति कुकिंग चैनल गे एल्लरिगू स्वागत। इवत नानु बदनेकाई बजी माडोद हेंग अंत निमगे हेळ्कोड्तीनि। इदक्क बेकागिरुव सामग्रिगळु इन मोदलु एनु माडबेकंद्रे बदनेकायिन स्वच्छगे तोळेदु आमेले वरसि आमेले ई तर इल्लि हेच्चिट्टे नोड्रि ई तर तेळ्ळगे हेच्चि इट्कोबेकु। ನಂತರ ಏನ್ ಮಾಡಬೇಕು ಹೆಚ್ಚಿದ ಮೇಲೆ ಒಂದು ಬಟ್ಲ ನಿಮಗೆ ಎಷ್ಟು ಬೇಕು ನೋಡಿ ಬಜ್ಜಿ ಎಷ್ಟು ಮಂದಿ ಇದ್ದೀರಿ ನೀವು ಅದರ ಮೇಲೆ ಅಳತಿ ಒಂದು ಬಟ್ಲಾರ ತಗೊಳ್ಳ್ರಿ ಇಲ್ಲ ಅರ್ಧ ಬಟ್ಲ ತಗೊಳ್ಳ್ರಿ। ನಾನು ಇಲ್ಲಿ ಒಂದು ಬಟ್ಲ ತಗೊಂಡಿನಿ। ಇದು ಹಸಿ ಖಾರ ಇದು ಹಸಿ ಮೆಣಸಿನಕಾಯಿ ಇತ್ತಲ್ಲ ಅದನ್ನ ಮತ್ತೆ ಉಪ್ಪು ಹಾಕಿ ಮಿಕ್ಸರ್ ಮಾಡ್ಕೊಂಡು ಪೇಸ್ಟ್ ಮಾಡಿ ನಾನು ಇಲ್ಲಿ ಇಟ್ಟೆನಿ। ನಂತರ ಇದಕ್ಕೆ ಸೋಡಾ ಪುಡಿ ಉಪ್ಪು ಸ್ವಲ್ಪ ಅರಿಶಿನ ಸ್ವಲ್ಪ ಜೀರಿಗೆ ಹಾಕಬೇಕು ಸ್ವಲ್ಪ ಖಾರದ ಪುಡಿ। ಈಗ ನಾನು ಕಡಲೆ ಹಿಟ್ಟು ಮೊದಲು ಹಾಕೋಬೇಕು ಹಾಕಿ ನಂತರ ಏನು ಮಾಡಬೇಕಂದ್ರೆ ಇದಕ್ಕೆ ಸೋಡಾ ಹಾಕಬೇಕು ಉಪ್ಪು ಹಾಕಬೇಕು ಚಿಟಿಗೆ ಸೋಡಾ ಹಾಕ್ತೀನಿ ಸೋಡಾ ಪುಡಿ ಹಾಕಿ ನಂತರ ಈಗ ಸೋಡಾ ಪುಡಿ ಹಾಕಿದೆ ಈಗ ಉಪ್ಪು ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ ಉಪ್ಪು ಹಾಕಿದ ಏನು ಮಾಡಬೇಕಂದ್ರೆ ಅರಿಶಿನ ಹಾಕಬೇಕು ಅರಿಶಿನದ ಪುಡಿ ಸ್ವಲ್ಪ ಸ್ವಲ್ಪ ಜೀರಿಗೆ ಈಗ ಜೀರಿಗೆ ಹಾಕ್ತೀನಿ ನೋಡಿ ಸ್ವಲ್ಪ ಹಾಕ್ರಿ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಅಗದಿ ಸ್ವಲ್ಪ ಹಾಕ್ತೀನಿ ಯಾಕಂದ್ರೆ ಹಸಿ ಮೆಣಸಿನಕಾಯಿ ಪೇಸ್ಟ್ ಆಮೇಲೆ ಬದನೆಕಾಯಿ ಒಳಗೆ ಹಾಕಿ ತುಂಬತೀವಿ ನಾವು ಅದಕ್ಕೆ ಸ್ವಲ್ಪ ಹಾಕಿನಿ ಇದನ್ನ ಹಾಕಿ ಮೊದಲು ಏನು ಮಾಡಬೇಕು ನೀವು ಮಿಕ್ಸ್ ಮಾಡ್ಕೊಳ್ಳ್ರಿ ಮೊದಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೀರು ಹಾಕಬೇಕು ಪೂರ್ತಿ ಅಳಕೂನು ಅಲ್ಲ ಗಟ್ಟಿನೂ ಅಲ್ಲ ಹಂಗೆ ಈಗ ನಾವು ಎಲ್ಲಾ ತರ ಬಜಿ ಮಾಡ್ತೀವಿ ಬದನೆಕಾಯಿ ಆಲೂ ಬದನೆಕಾಯಿ ಬಜಿ ಮಾಡೋದು ಇದು ಹೊಸ ರೆಸಿಪಿ ಇದೆ ಟೈಪ್ ಆಲೂ ತಗೊಂಡು ಮಾಡಬಹುದು ಈಗ ಹೆಂಗ್ ಮಾಡ್ತೀವಲ್ಲ ಅದ ತರನ ಆಲೂನ ಕಟ್ ಮಾಡ್ಕೊಂಡು ಮಾಡಬೇಕು ಒಂದ ಸಾರಿ ಮಾಡ್ ನೋಡಿ ಇದು ಚೆನ್ನಾಗಿ ಬರುತ್ತೆ ನೋಡ್ರಿ ಈಗ ಕಲಸೇನಿ ಈ ತರ ಇರಬೇಕು ಇದು ಹಿಟ್ಟು ಅಂದ್ರೆ ಅತಿ ಗಟ್ಟಿನೂ ಇಲ್ಲ ಅತಿ ಅಳಕೂನೂ ಇಲ್ಲ ಹಾ ಆಮೇಲೆ ನೆಕ್ಸ್ಟ್ ಎಣ್ಣೆ ಕಾಯಕ್ಕೆ ಇಟ್ಟು ಬಿಡಣ ಈಗ ಎಣ್ಣೆ ಕಾಯಕ್ಕೆ ಇಟ್ಟು ನಾವು ಏನು ಮಾಡೋಣ ಅಂದ್ರೆ ಈಗ ಬದನೆಕಾಯಿ ಒಳಗೆ ಇದನ್ನ ರೆಡಿ ಮಾಡ್ಕೊಳ್ಳೋಣ ಬದನೆಕಾಯಿನ ಈಗ ನೀವು ತೆಳ್ಳಗೆ ಹೆಚ್ಚಬೇಕು ಇದನ್ನ ಬಹಳ ದಪ್ಪ ಆದ್ರೆ ಚೆನ್ನಾಗಿಲ್ಲ ಇದು ನಡುವ ಬದನೆಕಾಯಿ ನಡುವ ಇದು ಪೇಸ್ಟ್ ಮಾಡಿರ್ತೀವಲ್ಲ ಅದನ್ನ ಹಾಕಿ ಇನ್ನೊಂದು ಬದನೆಕಾಯಿ ಪೀಸ್ ತಗೊಂಡು ಈ ತರ ಇಲ್ಲಿ ಮಾಡ್ತಾ ಇದೆ ನೋಡಿ ಈ ತರ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು ಇದು ಭಾರಿ ಟೇಸ್ಟ್ ಆಗ್ತವ್ರಿ ಮಾಡಿ ನೋಡ್ರಿ ಒಮ್ಮೆ ಇನ್ನೊಂದು ಸಾರಿ ತಿನ್ಬೇಕು ಅನಿಸ್ತೈತಿ ಅಷ್ಟು ಟೇಸ್ಟ್ ಆಗಿರ್ತಾವು ನೋಡ್ರಿ ಇಲ್ಲಿ ನಾವು ಸೈಜ್ ಈ ತರ ಈ ತರ ಮಾಡಿ ಎಲ್ಲಾನು ಮಾಡಿ ಇಟ್ಕೋಬೇಕು ನಿಮ್ಮ ಖಾರ ಎಷ್ಟು ಬೇಕಲ್ರಿ ಅಷ್ಟು ಇದನ್ನ ಮಾಡ್ರಿ ಹಾಕೊಳ್ರಿ ಒಬ್ಬೊಬ್ರು ಖಾರ ಜಾಸ್ತಿ ತಿಂದು ಇಷ್ಟಪಡ್ತಾರ ಒಬ್ಬೊಬ್ರು ಕಡಿಮೆ ಇಷ್ಟಪಡ್ತಾರ ಕೈಯಿಂದನ ಸರಿ ಆಗುತ್ತೆ ಕೈಯಿಂದನ ಮಾಡ್ರಿ ಇಲ್ಲಾಂದ್ರೆ ಸ್ಪೂನಿಂದ ಸರಿ ಆದ್ರೆ ಸ್ಪೂನಿಂದನೇ ಇಟ್ಟು ಮಾಡ್ರಿ ಇಟ್ಕೊಂಡು ಈ ತರ ಇಡ್ರಿ ಈಗ ನಾವೇನ್ ಮಾಡೇವಿ ಬದನೆಕಾಯಿ ಒಳಗೆ ಹಸಿ ಮೆಣಸಿನಕಾಯಿ ಪೇಸ್ಟ್ ಹಾಕಿ ಈ ತರ ರೆಡಿ ಮಾಡಿ ಇಟ್ಕೊಳ್ಳೋಣ ನಂತರ ಏನ್ ಮಾಡೋಣ ಇದು ಎಣ್ಣೆ ಕಾಯ್ದೆ ತನ ನೋಡ್ತೀನಿ ಎಣ್ಣೆ ಕಾದ ತನ ನೋಡಕ್ಕ ಒಂದ್ ಸ್ವಲ್ಪ ಟೇಸ್ಟ್ ಇನ್ನೂ ಕಾದಿಲ್ಲ ಇನ್ನೂ ಸ್ವಲ್ಪ ಕಾಯ್ಲಿದು ಈಗ ಎಣ್ಣೆ ಕಾದೈತೆ ನೋಡ್ರಿ ಈಗ ನಾವು ರೆಡಿ ಮಾಡಿಟ್ಟಿದ್ದ ಬದನೆಕಾಯಿ ತಗೊಂಡು ಈ ತರ ಎದ್ಬೇಕು
ತರ ಎಡ್ತಿ ಏನು ಮಾಡಬೇಕಪ್ಪ ಅಂದ್ರೆ ಇದ್ರ ಒಳಗೆ ಬಿಡಬೇಕು ಹೀಗೆ ಎಲ್ಲಾನು ಎಣ್ಣೆ ಒಳಗೆ ಕರಿಬೇಕು ಹಾಕಿ ಬಾರಿ ಟೇಸ್ಟ್ ಆಗ್ತವ್ರಿ ಇವು ಅನ್ನ ಜೋಡಿನೂ ತಿನ್ಬೋದು ಸಾಯಂಕಾಲ ಟೀ ಟೈಮ್ ಮಾತ್ರ ಬಹಳ ಚೆನ್ನಾಗಿರುತ್ತೆ ಇನ್ನೂ ಗಿರ್ಮಿಟ್ ಇಲ್ಲಿ ಫೇಮಸ್ ಇದೆ ಇದರೊಳಗೆ ಗಿರ್ಮಿಟ್ ಜೋಡಿನೂ ತಿನ್ಬೋದು ಇದನ್ನ ಬಹಳ ಚೆನ್ನಾಗಿರುತ್ತೆ ಈ ತರ ಆಲೂಗಡ್ಡೆ ಮಾಡಬಹುದು ಬದನೆಕಾಯಿನೂ ಬಾರಿ ಟೇಸ್ಟ್ ಆಗುತ್ತೆ ಅದಕ್ಕಿಂತ टेस्ट आलूगड्डू आगत सण हूँ सहित मोड़बून इष्टपट तार हूबली रेसीपी मुद्दा कन्ड कुकिंग चानल नोड़बू हूबली गिर्मिट फेमस ऐति मिर्ची अस्ट फेमस ನನ್ನ ಹುಬ್ಳಿ ರೆಸಿಪಿಗಳನ್ನು ನೋಡಬೇಕಂದ್ರೆ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಈಗ ಕೆಂಪ ಆಗಕತ್ತಾವು ಕೆಂಪ ಆಗ್ತಾ ಇದೆ ನೋಡಿ ಈ ತರ ಕಲರ್ ಬರಬೇಕು ಅಂದ್ರೆ ಅದು ಚೆನ್ನಾಗಿ ಬೆಂದಾವು ಅಂತ ಅರ್ಥ ಈಗ ಒಂದೊಂದ ಏನು ಮಾಡಬೇಕಂದ್ರೆ ನಾವು ತೆಗೆದು ಇಟ್ಕೋಬೇಕು ಈಗ ಒಂದೊಂದ ಒಂದೊಂದ ತೆಗಿತಾ ಇದೀನಿ ಈ ತರ ತೆಗೆದು ಸರ್ವ್ ಮಾಡಬಹುದು ಈಗ ಬದನೆಕಾಯಿ ಬಜ್ಜಿ ರೆಡಿ ಆಯ್ತು।